ನನ್ನ ಪ್ರೀತಿಯ ರಾಮು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಎರಡು ವಿಚಾರ ಇಲ್ಲಿ ಹೇಳಲೇಬೇಕು. ಒಂದು ಸಂತಸದ ವಿಚಾರ, ಇನ್ನೊಂದು ದುಃಖದ ವಿಚಾರ. ನಿಮ್ಗೆ ಗೊತ್ತಿರುತ್ತೆ, ಅರ್ಜುನ್ ಗೌಡ ಈ ವಾರ ತೆರೆಗೆ ಬರ್ತಾ ಇದೆ. ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಇದರ ಮೈನ್ ಸೂತ್ರಧಾರರಾಗಿರುವಂಥವರು ನಮ್ಮ ಜೊತೆಗೆ ಇಲ್ಲ ಅನ್ನುವಂಥ ನೋವಿನ ಸಂಗತಿ. ಇದೆಲ್ಲದರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಖ್ಯಾತ ನಟಿಯಾಗಿರುವಂಥ ಮಾಲಾಶಿ ಅವರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಹಾಯ್ ಮೇಡಮ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಹೇಗಿದ್ದೀರಾ ಮೇಡಮ್? ಈಗಾಗಲೇ ಹೇಳಿದೆ, ಒಂದು ಖುಷಿ ವಿಚಾರ, ಇನ್ನೊಂದು ದುಃಖದ ವಿಚಾರ. ಒಂದು ಅರ್ಜುನ್ ಗೌಡ ಕನಸಿನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದುರಾದೃಷ್ಟಕರ, ಇವತ್ತು ರಾಮು ಸರ್ ನಮ್ಮ ಜೊತೆಗೆ ಇಲ್ಲ. ರಾಮುಸ್ ಫಿಲಮ್ಸಲ್ಲಿ ಈ ಸಿನಿಮಾ ಬರ್ತಾ ಇದೆ, ಇದ್ರ ಬಗ್ಗೆ ಹೇಳೋದಾದರೆ. ನನಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, December 31st ಅರ್ಜುನ್ ಗೌಡ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ, ಖುಷಿ ಇದೆ. ರಾಮು ಅವ್ರು ಇಲ್ಲ ಅನ್ನೋದು ನನಗೆ ಅನಿಸ್ತಾ ಇಲ್ಲ, ಅವರಿದ್ದು ಮಾಡ್ತಾಯಿದ್ದಾರೆ ಅನಿಸ್ತಾ ಇದೆ. ಅವರು ನನ್ನ ಜೊತೇಲಿ ಇದ್ಕೊಂಡೇ ಈ ಪಿಕ್ಚರ್ ರಿಲೀಸ್ ಮಾಡಿಸ್ತಾ ಇದ್ದಾರೆ. ಈ ಪಿಕ್ಚರ್ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲರ ಜೊತೇಲಿ ಮಾತಾಡೋಕ್ಕೆ ನಂಗೆ ಧೈರ್ಯ ತುಂಬಿಸಿದ್ದಾರೆ ಅಂತಲೇ ನನಗೆ ಅನಿಸ್ತಾ ಇದೆ. ಸೊ ಅವರು ಇಲ್ಲ ಅನ್ನ ಹೇಳೋಕ್ಕೆ ನಾನು ಕೇಳಿ ಐ ಆಮ್ ನಾಟ್ ಏಬಲ್ ಟು ಟೇಕ್ ಇಟ್. ಅವರಿದ್ದಾರೆ ನಮ್ಮ ಜೊತೇಲಿ, ಅವರು ನಮ್ಮ ಜೊತೇಲೇ ಎಲ್ಲರೂ ಕನ್ನಡ ಜನ ಪಿಕ್ಚರ್ ನೋಡಿ ಸಂತೋಷನ ಅವರು ನೋಡ್ತಾರೆ ಅನ್ನೋ ನಂಬಿಕೆ ನನಗೆ.